ಹೊಳಪು ಬರ್ತಾ ಸೊ ಹೊಳಪು ಬರ್ತಾ ಇರೋವಾಗ ಇವರು ತೆಗ್ದು ನೋಡ್ತಾರೆ ಆ ತಾವರೆ ಹೂವದಲ್ಲಿ ಮಧ್ಯದಲ್ಲಿ ಸುಂದರವಾದ ಒಂದು ಹೆಣ್ಣು ಮಗು ಇರುತ್ತೆ ಆ ಹೆಣ್ಣು ಮಗುವಿನ ಆ ವಿಚಿತ್ರವಾದ ಏನು ಅಂದ್ರೆ ಆ ಗುಣ ಏನು ಅಂದ್ರೆ ಕಣ್ಣು ತೆಗ್ದಿರಲ್ಲ ಅಷ್ಟು ಸುಂದರವಾಗಿರುತ್ತೆ ನೋಡಕ್ಕೆ ಆ ವೃಷಭಾನು ಮಹಾರಾಜು ಅವ್ರಿಗೆ ಯೋಚನೆ ಬರುತ್ತೆ ಯಾರಿದು ಹೇಗೆ ಬಂತು ಅಂತ ಸೊ ಆದ್ರೇನು ಅವ್ರಿಗೆ ತಮ್ಮ ತಂದೆಯ ಭಾವನೆ ಆ ಮಗು ಮೇಲೆ ಬರುತ್ತೆ ಸೊ ಆ ಮಗುನ ಅಲ್ಲಿಂದ ಕರ್ಕೊಂಡು ಆ ಮನೆಗೆ ಕರ್ಕೊಂಡು ಹೋಗ್ತಾರೆ ಸೊ ಕೀರ್ತಿ ಸುಂದರಿನು ಆ ತಮ್ಮ ಮಗಳಾಗಿ ನೋಡ್ಕೊಳಕ್ಕೆ ಒಪ್ಕೊಂತಾರೆ ಆ ಇದು ಆ ಮಗುನ್ ಹೆಸರು ರಾಧೆ ಅಂತ ಇಡ್ತಾರೆ ರಾಧೆ ಸೊ ರಾಧೆ ಅಂದ್ರೆ ಆ ಕೃಷ್ಣನಿಂದ ಆ ಯಾರು ಕೃಷ್ಣ ನೋಡಿದ ತಕ್ಷಣ ಓಡಿದವರು ಅಂತ ಹೇಳ್ತಾರಲ್ಲ ಸೊ ರಾಧೆ ಆತರ ಅಹ್ ಸೊ ರಾಣಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಉನ್ನತವಾದ ಭಕ್ತಿ ಭಕ್ತಿಯಲ್ಲೇನೆ ನಾವು ಉನ್ನತವಾದ ಉದಾಹರಣೆ ತಗೊಬೇಕು ಅಂದ್ರೆ ಅದು ಶ್ರೀಮತಿ ರಾಧಾರಾಣಿ ಸೊ ಹೀಗೆ ಅಹ್ ರಾಧಾರಾಣಿಯ ಜನನವಾಯಿತು ಸೊ ಜನನವಾದ ಮೇಲೆ ತಂದೆ ತಾಯಿಗೆ ಋಷಭಾನು ಮಹಾರಾಜ್ ಮತ್ತೆ ಕೀರ್ತಿದಾಸುಂದರಿಗೆ ತುಂಬಾನೇ ಯೋಚನೆ ಬಂತು ಇವರು ಇಷ್ಟು ಸುಂದರವಾಗಿದ್ದಾಳೆ ನಮ್ಮ ಮಗಳು ಬಟ್ ಕಣ್ಣೇ ತೆಗಿತಾ ಇಲ್ಲಲ್ಲ ಏನ್ ಮಾಡ್ಬೇಕು ಸೊ ಸಾಧುಗಳನ್ನ ಕೇಳಿದ್ರು ಮುನಿಗಳನ್ನ ಕೇಳಿದ್ರು ಯಾರು ಏನೂ ಪರಿಹಾರ ಕೊಡಕಾಗ್ತಾ ಇರ್ಲಿಲ್ಲ ಕೊನೆಗೆ ಒಂದಿನ ಏನಾಗುತ್ತೆ ಅಂದ್ರೆ ಆ ಇವಾಗ ಕೃಷ್ಣ ಆಕ್ಚುಲಿ ಅಹ್ ನಂದ ಗ್ರಾಮಲ್ಲಿ ಬೆಳಿತಾ ಇರ್ತಾರೆ ಸೊ ಋಷಭಾನು ಮಹಾರಾಜು ಮತ್ತೆ ಆ ಇಲ್ಲಿ ನಂದ ಬಾಬಾ ಅವರು ಇಬ್ರು ಆಪ್ತ ಮಿತ್ರಗಳು ಸೊ ಒಂದಿನ ಅಹ್ ಇದು ನಂದಬಾಬಾ ಮತ್ತೆ ಯಶೋದಾಮಾಯಿ ಬಾಲಕೃಷ್ಣನ್ ಜೊತೆಗೆ ಇಲ್ಲಿ ಬರ್ತಾರೆ ಸೊ ಇವಾಗ ರಾವಲಿಂದ ರಾಧಾರಾಣಿ ಬರ್ಸಾನಾಗೆ ಇದು ಶಿಫ್ಟ್ ಮಾಡಿರ್ತಾರೆ ಸೊ ಅವಾಗ ನಂದ ಬಾಬಾ ಮತ್ತೆ ಯಶೋಧ ಬಾಯಿ ಬಾ ಬಾಲಕೃಷ್ಣನ್ ಜೊತೆಗೆ ಅವರ ಮನೆಗೆ ಬರ್ತಾರೆ ಸೊ ರಾಧಾರಾಣಿ ತೊಟ್ಲಲ್ಲಿರ್ತಾರೆ ಇರ್ತಾರೆ ಸೊ ತೊಟ್ಲಲ್ಲಿದ್ದವಾಗ ಶ್ರೀ ಕೃಷ್ಣ ಏನ್ ಮಾಡ್ತಾರೆ ನಟ್ಕಟ್ ಕೃಷ್ಣ ಸೊ ಇವರೆಲ್ಲಾ ಮಾತಾಡ್ತಾ ಇರ್ತಾರೆ ಈಗೇ ನಮ್ಮ ಮಗಳು ಎಷ್ಟು ದಿನ ಆದ್ರೂನು ಕಣ್ ತೆಗಿತಾ ಇಲ್ಲ ನಮ್ಗೆ ತುಂಬಾನೇ ಯೋಚನೆ ಬಂದಿದೆ ಅವ್ರೆ ಅವ್ರೇನ್ ಇದು ನನ್ ಮಗಳೇನು ಕುರುಡ ಕುರುಡಲಾಗಿದ್ದಾಳ ಆ ಏನು ಗೊತ್ತಾಗ್ತಾ ಇಲ್ಲ ಬಟ್ ಬೇರೆ ಎಲ್ಲಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ತಂದೆ ತಾಯಿಗೆ ತಮ್ಮ ಮಕ್ಕಳ ಬಗ್ಗೆನೆ ಯೋಚನೆ ಸೊ ಇವಾಗ ಮಾಡ್ತಾರೆ ಅಂದ್ರೆ ಬಾಲಕೃಷ್ಣ ತೊಟ್ಲಲ್ಲಿ ರಾಧಾರಾಣಿ ಮಲ್ಕೊಂಡಿರ್ತಾರೆ ಸೊ ಈ ಕೃಷ್ಣ ಅಲ್ಲಿ ನೆಡ್ಕೊಂಡು ನೆಡ್ಕೊಂಡು ಹೋಗಿ ಆ ತೊಟ್ಲಲ್ಲಿ ಒಳಗಡೆ ಹೋಗಿ ರಾಧಾರಾಣಿನ ಮುಟ್ತಾರೆ ಕೈನ ಮುಟ್ತಾರೆ ಕೈ ಮುಟ್ಟಿದ ತಕ್ಷಣ ರಾಧಾರಾಣಿಗೆ ಗೊತ್ತಾಗತ್ತೆ ಕೃಷ್ಣ ಬಂದಿದ್ದಾರೆ ಅಂತ ಸೊ ಆಮೇಲೆ ಬಾಲಕೃಷ್ಣ ಎಷ್ಟು ಸುಂದರವಾದ ವಿವರಣೆ ಕೊಟ್ಟಿದ್ದಾರೆ ಎಲ್ಲ ಪುರಾಣಗಳಲ್ಲಿ ಎಲ್ಲ ಕಥೆಯಲ್ಲೂ ಸೊ ಕೃಷ್ಣ ರಾಧಾರಾಣಿ ಮುಂದೆ ಕುತ್ಕೊಂಡಿರ್ತಾರೆ ಸೊ ಮೊದಲನೆಯ ವ್ಯಕ್ತಿ ಭೂಲೋಕದಲ್ಲಿ ರಾಧಾರಾಣಿ ಕಣ್ಣು ತೆಗ್ದು ನೋಡಿದ್ದು ಕೃಷ್ಣನನ್ನ ಸೊ ಅವಾಗಿಂದ ಇದು ಅಹ್ ರಾಧಾರಾಣಿ ಕಣ್ ತೆಗಿತಾರೆ ಸೊ ಇದರ ಮುಂಚೆನು ಕೂಡ ಒಂದ್ ಈ ಈ ರಾಧಾರಾಣಿಯ ರಾಧಾರಾಣಿ ಹುಟ್ಟಿದಾಳೆ ಅಂದ್ಬಿಟ್ಟು ನಾರದ ಮುನಿ ಕೂಡ ಬರ್ತಾರೆ ನೋಡಕ್ಕೆ ಬಟ್ ಮುನಿ ರೂಪದಲ್ಲಿ ಬಂದಾಗ ಕೀರ್ತಿದ ಸುಂದರಿಗೆ ತುಂಬಾ ಅವರ ತಾಯಿಗೆ ತುಂಬಾ ಭಯ ಆಗತ್ತೆ ಆದ್ರೂ ಕೂಡ ರಾಧಾರಾಣಿಯನ್ನ ಹೇಗೋ ನಾರದ ಮುನಿ ಯಾರು ಇಲ್ದ ಇರೋವಾಗ ಬಂದು ನೋಡ್ತಾರೆ ಅವರ ಆಶೀರ್ವಾದವನ್ನು ತಗೊಂತಾರೆ ಸೊ ಈ ತರ ಎಷ್ಟೊಂದು ಒಂದು ಕತೆ ಇದೆ ರಾಧಾರಾಣಿಗೆ ಸೊ ರಾಧಾರಾಣಿ ಹೇಳ್ಬೇಕು ಅಂದ್ರೆ ರಾವಲ್ ಅಲ್ಲಿ ಹುಟ್ಟಿದ್ದು ಬಟ್ ಬೆಳ್ದಿದ್ದು ಬರ್ಸಾನ ಅಲ್ಲಿ ಬರ್ಸಾನ ಏಶ್ವರಿ ಅಂತ ಕರೀತಾರೆ ಸೊ ಈ ರಾಧಾಷ್ಟಮಿಯ ದಿನ ತುಂಬಾ ಸಂಭ್ರಮವಾಗಿ ನಡೆಯುತ್ತೆ ಎಲ್ಲಿ ಬರ್ಸಾನದಲ್ಲಿ ಸೊ ಹೇಳ್ತಾರೆ ಗೌಡಿಯ ರೂಪದಲ್ಲಿ ಆ ರಾಧಾಷ್ಟಮಿ ಮಾ ಇದು ಹೇಗೆ ಇದು ಮಾಡ್ತಾರೆ ಅಂದ್ರೆ ಇವತ್ತು ಮಂಗಳವಾರ ಸೊ ನಾಳೆ ರಾಧಾಷ್ಟಮಿ ಅಂದ್ರೆ ಆ ದೇವಸ್ಥಾನದಲ್ಲಿ ಲಾಡ್ಲಿ ಲಾಲ್ ಅಂತ ದೇವಸ್ಥಾನ ಇದೆ ಸೊ ಅಲ್ಲಿ ಬ್ರಜ ಭಾಷೆಯಲ್ಲಿ ರಾಧಾರಾಣಿ ಚಿಕ್ಕ ಮಗುನ ಲಾಡ್ಲಿ ಅಂತ ಕರೀತಾರೆ ಆಮೇಲೆ ಕೃಷ್ಣನನ್ನ ಲಾಡ್ಲಾ ಅಂತ ಕರೀತಾರೆ ಸೊ ಆ ಇದು ಆ ಬರ್ಸಾನ ಅಲ್ಲಿ ರಾಧಾರಾಣಿಯ ಒಂದು ವಿಶೇಷವಾದ ದೇವಸ್ಥಾನ ಇದೆ ಲಾಡ್ಲಿ ದೇವಸ್ಥಾನ ಸೊ ಅಲ್ಲಿ ವಿಶೇಷವಾಗಿ ಅಭಿಷೇಕ ಆಗತ್ತೆ ಇಡೀ ರಾತ್ರಿ ಕಾಯ್ತಾ ಇರ್ತಾರಂತೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ನಾಲ್ಕು ಗಂಟೆಗೆ ಆ ಅದರ ಅಭಿಷೇಕ ಆಗತ್ತೆ ಆಮೇಲೆ ಎಲ್ಲಾ ಬರ್ಸಾನ ಪರಿಕ್ರಮ ಮಾಡ್ತಾರೆ ಸೊ ಇವಾಗ ರಾಧಾ ರಾಣಿ ಬಗ್ಗೆ ಏನ್ ಹೇಳೋದು ಅಂದ್ರೆ ಎಷ್ಟು ಹೇಳಿದ್ರೇನು ಸಾಲಲ್ಲ ನಮ್ಮ ತಾಯಿ ಬಗ್ಗೆ ಸೊ ತಾಯಿ ಎಷ್ಟು ಕರುಣೆ ಅಂದ್ರೆ ಪ್ರತಿಯೊಂದು ಜೀವಿ ನಾವು ಆಕ್ಚುಲಿ ರಾಧಾಕೃಷ್ಣನ ನಾವು ಅಲ್ಲೇ ಇದ್ದಿದ್ದು ರಾಧಾಕೃಷ್ಣ ಜೊತೆಗೆ ಬಟ್ ಅವ್ರನ್ನ ಬಿಟ್ಟು ಇಲ್ಲಿ ಐಹಿಕ ಲೋಕಕ್ಕೆ ಬಂದ್ರು ಕೂಡ ಆ ರಾಧಾ ರಾಣಿ ಎಷ್ಟು ಕರುಣಾಮಯಿ ಅಂದ್ರೆ ನಮ್ಗೆ ಹೇಗೋ ಒಂದು ಅವಕಾಶ ಕೊಡ್ತಾ ಇರ್ತಾರೆ ಅವ್ರ ಹತ್ರ ವಾಪಸ್ ಹೋಗಕ್ಕೆ ಹೇಗೆ ಅವಕಾಶ ಕೊಡ್ತಾರೆ ಸಾಧು ರೂಪದಲ್ಲಿ ಗುರು ರೂಪದಲ್ಲಿ ಆ ಇದು ನಮ್ಗೆ ಜ್ಞಾನವನ್ನು ಕೊಡ್ತಾ ಇರ್ತಾರೆ ಸೊ ಒಂದು ಸುಂದರವಾದ ಕತೆ ಇದೆ ಒಂದು ಸತಿ ಆ ರಾಧಾರಾಣಿ ಮತ್ತೆ ಅವರ ಸಖಿಗಳು ಸಖಿ ಅಂದ್ರೆ ಲಲಿತಾ ಮತ್ತೆ ವಿಶಾಖ ಲೆಫ್ಟ್ ಹ್ಯಾಂಡ್ ಅಂದ್ರೆ ಲಲಿತಾ ರೈಟ್ ಹ್ಯಾಂಡ್ ಅಂದ್ರೆ ವಿಶಾಖ ಸೊ ಇವ್ರು ಅಹ್ ರಾಧಾರಾಣಿ ತುಂಬಾ ಸುಂದರವಾದ ಯುವತಿ ಹೇಳ್ಬೇಕು ಅಂದ್ರೆ ವ್ರಜದಲ್ಲಿ ತುಂಬಾ ಸೌಂದರ್ಯದಲ್ಲಿ ಗೋಪಿಯರಲ್ಲೇನೆ ಇದು ತುಂಬಾ ಸುಂದರವಾದ ಗುಣಗಳು ಸುಂದರ ರೂಪ ಎಲ್ಲಾನು ಇರುತ್ತೆ ರಾಧಾರಾಣಿಗೆ ಆಮೇಲೆ ಆ ಒಂದು ದಿನ ಏನಾಗತ್ತೆ ಅಂದ್ರೆ ಒಬ್ಬ ಒಂದು ನರಿ ಆಕ್ಚುಲಿ ಸೊ ಆ ನರಿ ಹೋಗಿ ಅಹ್ ಎಲ್ಲಾರು ಅಟ್ಟಸ್ಕೊಂಡು ಬರ್ತಾ ಇರ್ತಾರೆ ನರಿನ ಚಿಕ್ಕ ಮಕ್ಕಳು ಆಕ್ಚುಲಿ ಸೊ ಅದು ತಪ್ಪಿಸ್ಕೊಳಕೆ ಒಂದು ಆ ಇದು ರಾಧಾಕುಂಡ್ ಹತ್ರ ಒಂದು ರಾಧಾಕುಂಡ ಎನ್ನುವ ಜಾಗದಲ್ಲಿ ಒಂದು ಆ ಇದು ಭೂಮಿಯ ಒಂದು ತೆಗ್ದಿರೋ ಹೋಲ್ ಅಂತ ಹೇಳ್ತಿರಲ್ಲ ಇಂಗ್ಲಿಷ್ ಅಲ್ಲಿ ಸೊ ಹೋಗಿ ಅಲ್ಲಿ ಮುಚ್ಚಿಕ್ಕೊಂಡ್ಬಿಡುತ್ತೆ ಸೊ ಈ ಮಕ್ಕಳು ಬಿಡಲ್ಲ ನರಿಯನ್ನ ಇದು ಅಹ್ ಇದು ಬಿಡಬಾರ್ದು ಅಂದ್ಬಿಟ್ಟು ಹೋಗಿ ಅದಕ್ಕೆ ಹಾಕ್ತಾ ಇರ್ತಾರೆ ಯಾತಿಕೆ ಅಂದ್ರೆ ಇದು ಹೋಗಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಅದ್ರ ಮೂತಿ ಸಿಕ್ಕಾಕೊಂಡಿರುತ್ತೆ ಅದರ ಹಿಂದ್ ಹಿಂದಿನ ಭಾಗ ಅಲ್ಲೇ ಇರುತ್ತೆ ಸೊ ಅದನ್ನ ನೋಡ್ಬಿಟ್ಟು ನಕ್ಕೊಂಡು ಈ ಮಕ್ಳೆಲ್ಲ ಕಲ್ಲಾಕ್ತಾ ಇರ್ತಾರೆ ಸೊ ಆ ನೋವಲ್ಲಿ ಆ ನರಿ ರಾಧೆ ರಾಧೆ ಅಂತ ಕರಿತಾ ಇರ್ತೇ ಸೊ ರಾಧೆ ರಾಧೆ ಅಂತ ಆ ರಾಧಾ ರಾಣಿ ಅಲ್ಲಿರಲ್ಲ ಸೊ ಲಲಿತಾ ಸಖಿ ಇರ್ತಾರೆ ಸೊ ಲಲಿತಾ ಸಖಿ ಹೋಗ್ಬಿಟ್ಟು ಆ ನರಿನ ಇಟ್ಕೊಂಡು ಹೇಗೋ ಅವ್ರನ್ನೆಲ್ಲ ಓಡಸ್ ಇದು ಆ ಮಕ್ಕಳನ್ನೆಲ್ಲ ಅಲ್ಲಿಂದ ಬೈದು ಕಳಿಸ್ತಾರೆ ಸೊ ಅವಾಗ ನರಿಗೆ ತುಂಬಾ ಸಂತೋಷ ಆಗುತ್ತೆ ಅಹ್ ಕಣ್ ನೀರು ಬಂದ್ಬಿಡುತ್ತೆ ಅಹ್ ಅನ್ಕೊಂಡಿರುತ್ತೆ ನನ್ನ ಸಾಯಿಸ್ಬಿಡ್ತಾರೆ ಮಕ್ಕಳು ನನ್ನ ಬಿಡಲ್ಲ ಅಂತ ಸೊ ಆಮೇಲೆ ಆ ಲಲಿತಾ ಆ ಇದು ಅಹ್ ನರಿನ ತಗೊಂಡು ಆ ರಾಧಾರಾಣಿಗೆ ಕೊಡ್ತಾರೆ ಸೊ ಈ ಕಥೆಯಿಂದ ಏನು ಕಲಿಬೋ ಕಲಿಬೇಕು ಅಂದ್ರೆ ನಮ್ಮ ವಿಶೇಷವಾದ ಆಚಾರ್ಯರು ಹೇಳ್ತಾರೆ ಈ ಕತೆ ತುಂಬಾ ಶ್ರೇಷ್ಠವಾದದ್ದು ನಮ್ಗೆ ಆಕ್ಚುಲಿ ಹೋಲಿಸುತ್ತೆ ಇಲ್ಲಿ ನರಿ ಬಂದು ನಾವು ಅಂದ್ರೆ ಜೀವಿಗಳು ನಾವು ಹೇಗೆ ನರಳ್ತಾ ಇದ್ದೀರಿ ಈ ಐಹಿಕ ಲೋಕದಲ್ಲಿ ಆ ಎಷ್ಟೊಂದು ತೊಂದರೆಗಳಿದೆ ಏನೇನು ಹುಟ್ಟು ಸಾವು ಜನನ ಮರಣ ಆಮೇಲೆ ಲಲಿತಾ ಸತಿ ಬಂದು ಗುರುಗಳು ಗುರುಗಳನ್ನ ಹೋಲಿಸ್ತಾರೆ ಸೊ ಗುರುಗಳು ಏನ್ ಮಾಡ್ತಾರೆ ಆ ಜೀವಿಯನ್ನು ಭವಸಾಗರದಿಂದ ತಗೊಂಡು ಯಾರ ಆಶ್ರಯ ಕೊಡ್ತಾರೆ ರಾಧಾರಾಣಿ ಬಂದು ಪರಮ ಆಶ್ರಯ ಕೃಷ್ಣ ಮತ್ತೆ ರಾಧಾರಾಣಿಯ ಶರಣ ಆಶ್ರಯ ನಾವೇನ್ ಮಾಡ್ಬೇಕು ನಾವು ಗುರುಗಳ ಆಶ್ರಯವನ್ನು ತಗೊಬೇಕು ಗುರುಗಳ ಮುಖಾಂತರನೇನೆ ನಾವು ರಾಧಾ ಮತ್ತೆ ಕೃಷ್ಣನ ಪಾದಶರಣ ತಗೊಂಬೋದು ಸೊ ರಾಧಾ ರಾಣಿ ಈ ಕಥೆಯಿಂದ ನಾವು ಏನ್ ಕಲಿತೀರಿ ಅಂದ್ರೆ ಆ ನರಿನ ಮಾಡಿ ಕರುಣೆ ತೋರಿಸಿ ಆ ನರಿನ ಭವಸಾಗರದಿಂದ ಆ ಅವರು ಗೋಲೋಕವ್ರಿಂದ ವೃಂದಾವನಕ್ಕೆ ಕಲ್ ಕಲಿಸ್ತಾರೆ ಅಂತ ಹಾಗೇನೆ ನಾವು ವಿಶೇಷವಾದ ಕೃಷ್ಣನನ್ನು ನಾವು ನೇರವಾಗಿ ನಾವು ಸಂಪರ್ಕ ಇಡಕ್ಕಾಗಲ್ಲ ಬತ್ ರಾಧಾರಾಧಿಯ ಮುಖಾಂತರ ರಾಧಾರಾಣಿ ಏನಾದ್ರ ಪ್ರಭುಪಾದ ಎಷ್ಟು ಸತಿ ಅವರ ಪ್ರವಚನದಲ್ಲಿ ಹೇಳ್ತಾರೆ ನಮ್ಮ ತಾಯಿ ತುಂಬಾ ಕರುಣಮಯಿ ರಾಧಾರಾಣಿ ಮುಖಾಂತರನೇ ನಾವು ಕೃಷ್ಣನ ಹತ್ರ ಹೋಗ್ಬೋದು ರಾಧಾರಾಣಿ ಕೃಷ್ಣ ತುಂಬಾ ಸ್ಟ್ರಿಕ್ಟ್ ಹೇಳ್ಬೇಕು ಅಂದ್ರೆ ನಾವ್ ಈ ತಪ್ಪು ಮಾಡಿದಿರಿ ನಾವ್ ಇಷ್ಟು ಪಾಪಗಳನ್ನ ಮಾಡಿದಿರಿ ನಾನ್ ನಿನ್ಗೆ ಚಾನ್ಸ್ ಕೊಡಲ್ಲ ಗೋಲೋಕ್ರಿಂದವನಕ್ಕೆ ಬರಕ್ಕೆ ಅಂತ ಹೇಳ್ಬಿಡ್ತಾರೆ ಆ ಆದ್ರೆ ರಾಧಾರಾಣಿ ನಮ್ಗೆ ಒಂದ್ ಚೂರು ನನ್ನ ಮಕ್ಕಳು ಈ ತರ ಇದು ಅವ್ರು ಏನಾದ್ರು ತುಂಬಾ ಕರುಣಮಯಿ ಆಮೇಲೆ ಹೋಗಿ ರೆಕಮೆಂಡೇಶನ್ ಕೊಟ್ರೆ ಅಂತೂ ಕೃಷ್ಣ ಇಲ್ಲ ಅಂತ ಹೇಳಕ್ ಆಗಲ್ಲ ಸೊ ಪ್ರತಿಯೊಬ್ರು ಆಚಾರ್ಯರು ಹೇಳ್ತಾರೆ ಆ ಅದಕ್ಕೆ ಬೃಂದಾವನದಲ್ಲಿ ನೀವು ಎಲ್ಲೇ ಹೋದ್ರೇನು ಎಲ್ಲೇ ನೋಡುದ್ರೂನು ಪ್ರತಿಯೊಂದು ಮರದ ಮೇಲೆ ಪ್ರತಿಯೊಂದು ಕ ಕಡೆ ರಾಧೆ ರಾಧೆ ಅಂತ ಬರ್ದಿರ್ತಾರೆ ಬಿಕಾಸ್ ಅಲ್ಲಿ ಇಡೀ ಧಾಮವನ್ನು ರಾಧಾರಾಣಿಯ ವಿಶೇಷ ಮಹಿಮೆಯನ್ನ ಪೂಜೆ ಮಾಡಕ್ಕೆ ಕೃಷ್ಣನಿಂದ ಜಾಸ್ತಿ ರಾಧಾರಾಣಿಯನ್ನ ಪೂಜೆ ಮಾಡ್ತಾರೆ ಬಟ್ ನಮ್ಮ ಆಚಾರ್ಯರು ನಮ್ಮ ಶ್ರೀಲ ಪ್ರಭುಪಾದವರು ಏನ್ ಹೇಳಿದ್ದು ಇಬ್ಬರನ್ನು ಸೇರಿ ನಾವು ಜ ಇದು ಇದು ಪೂಜೆ ಮಾಡ್ಬೇಕು ಅಂತ ಅದಕ್ಕೆ ಹರೇ ಕೃಷ್ಣ ಮಹಾಮಂತ್ರದಲ್ಲೂ ಕೂಡ ಹರೇ ಅಂದ್ರೆ ಶ್ರೀಮತಿ ರಾಧಾರಾಣಿ ಅಂತ ಆ ಅದು ಕೃಷ್ಣನ ಒಂದು ಅಂತರಂಗ ಶಕ್ತಿ ಹರೆ ಮತ್ತು ಕೃಷ್ಣ ಅಂತ ಹೇಳ್ತಾರೆ ಸೊ ಇವಾಗ ರಾಧಾರಾಣಿ ಬಗ್ಗೆ ಇನ್ನೊಂದು ಏನಿದೆ ಅಂದ್ರೆ ಸೊ ಏನೇನು ತತ್ವಗಳು ರಾಧಾರಾಣಿಯಿಂದ ನಾವು ಕಲಿಬಹುದು ನಾವು ನಾವು ಕೂಡ ಹೇಳ್ಬೇಕು ಅಂದ್ರೆ ಆ ಪ್ರತಿಯೊಂದು ಜೀವಿಗಳು ಆ ಈ ಭಕ್ತಿಯಲ್ಲಿ ಬರ್ಬೇಕು ಅಂದ್ರೆ ಅದು ರಾಧಾರಾಣಿಯ ವಿಶೇಷ ಕೃಪೆ ಆಮೇಲೆ ನಮ್ಗೆ ಭಕ್ತರ ಸಂಪರ್ಕ ಸಿಗ್ಬೇಕು ಅವರಿಂದ ನಾವು ಕೇಳಿಸ್ಕೊಂಡು ವಾಪಸ್ ಹೋಗ್ಬೇಕು ಅಂದ್ರೆ ಅದು ಶ್ರೀಮತಿ ರಾಧಾರಾಣಿ ಇಂದನೆ ಸಿಕ್ಕದು ಅಂತ ಹೇಳ್ತಾರೆ ಸೊ ಇನ್ನೊಂದು ಒಂದು ಹೇಳ್ತಾರೆ ಸೊ ರಾಧಾರಾಣಿಯೇ ವಿಭಿನ್ನ ಅಂಶಗಳು ಬರುತ್ತೆ ಸೊ ರಾಧಾರಾಣಿಯೇ ಲಕ್ಷ್ಮಿ ಮತ್ತೆ ದೇ ದೇವಿ ಇವರೆಲ್ಲ ವಿಸ್ತಾರವಾಗ್ತಾರೆ ರಾಧಾರಾಣಿಯಿಂದನೇ ಅಂತ ಹೇಳ್ತಾರೆ ಸೊ ಭಾಗವತಮ್ಮಲ್ಲಿ ರಾಧಾರಾಣಿ ಆ ಹೆಸರು ಯಾತಕ್ಕೆ ಬಂದಿಲ್ಲ ಅಂತ ಒಂದು ಪ್ರಶ್ನೆ ಇದೆ ಸೊ ಯಾತಕ್ಕೆ ಸುಖದೇವ್ ಗೋಸ್ವಾಮಿ ಸುಖ ಅಂದ್ರೆ ಆ ಗಿಣಿ ಸೊ ಸುಖದೇವ್ ಗೋಸ್ವಾಮಿ ರಾಧಾರಾಣಿಯ ಪ್ರಿಯವಾದ ಗಿಣಿ ಆ ರಾಧಾಕೃಷ್ಣ ಲೀಲೆ ಆಗ್ತಾ ಇರವಾಗ ಯಾವಾಗೂ ಅವ್ರ ಹತ್ರ ಇರ್ತಾ ಇದ್ರು ಸೊ ಆದ್ರೇನು ಭಾಗವತಮ್ಮಲ್ಲಿ ರಾಧಾರಾಣಿಯ ಹೆಸರು ಯಾತಿಗೆ ಬಂದಿಲ್ಲ ಅಂತ ಈ ಪ್ರಶ್ನೆಗೆ ಪರೀಕ್ಷಿತ್ ಮಹಾರಾಜು ಆಮೇಲೆ ಎಲ್ಲಾರು ಈ ಆ ಅಲ್ಲಿ ನೈಮಿಶರಣ್ಯಲಲ್ಲಿ ಕೂತ್ಕೊಂಡಿರೋ ಸಾಧುಗಳು ಕೇಳಿದ್ರ ಕೇಳ್ದವಾಗ ಅದರ ಒಂದು ಉತ್ತರ ಏನು ಅಂದ್ರೆ ಪರೀಕ್ಷಿತ್ ಮಹಾರಾಜ್ಗೆ ಎಷ್ಟು ದಿನ ಇದು ಇತ್ತು ಸಾಯೋ ಮುಂಚೆ ಎಷ್ಟು ದಿನ ಸಿಕ್ಕಿತ್ತು ಅವ್ರಿಗೆ ಸಾಯಕ್ಕೆ ಸೆವೆನ್ ಡೇಸ್ ಹ ಸೊ ಈ ಏಳು ದಿನದಲ್ಲಿ ಅವರು ಏನಾದ್ರ ಶ್ರೀಮತಿ ರಾಧಾರಾಣಿಯ ಹೆಸರು ಸುಖದೇವ್ ಗೋಸ್ವಾಮಿ ಮುಕ್ ಇದು ಬಂದ್ಬಿಟ್ಟಿದ್ರೆ ಅವರು ಮಹಾಭಾವಕ್ಕೆ ಹೋಗ್ತಾ ಇದ್ರು ಸೊ ಅವ್ರ ಅದಕ್ಕೆ ಶ್ರೀಮತಿ ರಾಧಾರಾಣಿ ಹೇಳಲ್ಲ ಯಾತಕ್ಕೆ ಅಂದ್ರೆ ಆ ಹೆಸರು ಹೇಳ್ಬಿಟ್ರೆ ಅವರು ತುಂಬಾ ಆಪ್ತರು ಆ ಇದು ರಾಧಾರಾಣಿಗೆ ಮತ್ತೆ ಭಾಗವತಮ್ಮನ್ನ ಮುಗಿಸೋದೆ ಆಗ್ತಾ ಇರ್ಲಿಲ್ಲ ಭಾಗವತಮಿನ ವಿಶೇಷ ಕತೆಗಳು ಮತ್ತೆ ಲೀಲೆಗಳನ್ನ ಮುಗ್ಸಕ್ ಆಗ್ತಾ ಇರ್ಲಿಲ್ಲ ಬಟ್ ಒಂದು ಕಡೆ ಒಂದು ಕಡೆ ಸುಖದೇವ್ ಗೋಸ್ವಾಮಿ ಭಾಗವತಮಲ್ಲಿ ಆರಾಧಿತ ಅಂತ ಒಂದು ಪದ ಬರುತ್ತೆ ಆ ಎಲ್ಲಿ ಗೋಪಿಗೀತೆಯಲ್ಲಿ ಒಂದು ಆ ಗೋಪಿಗೀತೆ ಬರೋ ಮುಂಚೆ ಆರಾಧಿತ ಅಂತ ಒಂದು ವಿಶೇಷವಾದ ಗೋಪಿ ಹೆಸರನ್ನ ಇದು ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಸೊ ಯಾರು ಅಲ್ಲ ಅದು ಶ್ರೀಮತಿ ರಾಧಾರಾಣಿ ಸೊ ಈ ಪದದಿಂದ ರಾಧಾರಾಣಿಯ ವಿಶೇಷತೆ ಅಲ್ಲಿ ಹೇಳಿದ್ದಾರೆ ಆ ಇದು ಏನದು ಆರಾಧಿತೋ ನೂನಂ ಭಗವಾನ್ ಹರಿಈ್ವರಂ ಎನ್ನೋ ವಿಹಾಯ ಗೋವಿಂದ ಪ್ರೀತೋಯಂ ಅನ ಅನಯತ್ರಹ ಸೊ ಈ ವಿಶೇಷವಾದ ಗೋಪಿ ಆ ತುಂಬಾ ನಿಪುಣತೆಯಿಂದ ದೇವೋತ್ತಮ ಪರಮ ಪುರುಷ ಗೋವಿಂದನನ್ನ ಪೂಜೆ ಮಾಡಿದ್ರು ಆಮೇಲೆ ಗೋವಿಂದನು ಕೂಡ ಇವರ ಪೂಜೆ ಮಾಡಿದ ಆ ರೀತಿಯಿಂದ ಅವ್ರಿಗೂ ಅಹ್ ತುಂಬಾನೇನೆ ಆನಂದವಾಯಿತು ಆ ಬಿಟ್ಟು ಎಲ್ಲ ಬೇರೆ ರೀತಿಯಲ್ಲಿ ಬೇರೆ ಗೋಪಿಯರನ್ನ ರಾಸಲೀಲೆಯಲ್ಲಿ ಬಿಟ್ಟು ಈ ಆರಾಧಿತನ ಎನ್ನುವ ಗೋಪಿಯನ್ನು ಭೇಟಿಯಾಗಲು ಒಂದು ಆ ಜಾಗಕ್ಕೆ ಬಂದರು ಅಂತ ಸುಖದೇವ್ ಗೋಸ್ವಾಮಿ ಅನ್ಯ ಆರಾಧಿತ ಅಂತ ಸುಖದೇವ್ ಗೋಸ್ವಾಮಿ ಶ್ರೀಮತಿ ರಾಧಾರಾಣಿಯ ಹೆಸರನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಸೊ ಭಾಗವತಮಲ್ಲೂ ಕೂಡ ಇದೊಂದೇ ಜಾಗ ಸುಖದೇವ್ ಗೋಸ್ವಾಮಿ ಇದು ಹೇಳೋದು ಸೊ ಇವಾಗ ನೀವು ಹೇಳಿದ್ರಿ ಶ್ರೀಮತಿ ರಾಧಾರಾಣಿಗೆ ಇದು ಏನದು ಆ ವಿಶೇಷವಾದ ಕೃಪೆ ಅವರು ಸೊ ಒಂದು ಗುಣ ಶ್ರೀಮತಿ ರಾಧಾರಾಣಿಯಲ್ಲಿ ಅಂದ್ರೆ ಅವರು ನೀವ್ ಹೇಳ್ದಂಗೆ ತುಂಬಾ ಚೆನ್ನಾಗೆ ಅಡಿಗೆ ಮಾಡ್ತಾ ಇದ್ರಂತೆ ಸೊ ಒಂದು ದಿನ ಮಾಡಿದ ಅಡಿಗೆ ಇನ್ನೊಂದು ದಿನ ಅದನ್ನ ವ್ಯಂಜನೆ ಇನ್ನೊಂದು ದಿನ ಅದನ್ನ ಅವರು ಮಾಡ್ತಾ ಇರ್ಲಿಲ್ಲಂತೆ ಸೊ ಈ ಅಹ್ ಈ ಅಡಿಗೆಯ ಕಲೆ ಅವ್ರಿಗೆ ಅಹ್ ಆಕ್ಚುಲಿ ಒಂದು ವಿಶೇಷವಾದ ಸಣ್ಣ ಕತೆ ಇದೆ ಸೊ ರಾಧಾರಾಣಿ ಆಕ್ಚುಲಿ ಅಹ್ ಒಂದಿನ ಅಡ್ಗೆ ಮಾಡ್ತಾ ಇದ್ರು ಸೊ ಈ ಯಶೋಧ ಮಾಯಿಗೆ ಗೊತ್ತಾಯ್ತು ಅದ್ರ ಮುಂಚೆ ಬ್ರಜದಲ್ಲಿ ಇವ್ರು ದುರ್ವಾಸ ಮುನಿ ಬಂದಿರ್ತಾರೆ ಸೊ ದುರ್ವಾಸ ಮುನಿ ನಿಮ್ಗೆ ಗೊತ್ತಿರ್ಬೋದು ನೀವು ಕತೆಗಳು ಕೇಳಿರ್ತೀರ ಅವ್ರಿಗೆ ತುಂಬಾ ಕೋಪ ಇರುತ್ತೆ ಅಹ್ ಸೊ ಎಲ್ಲಾರು ಭಯ ಬಿಡ್ತಾರೆ ಅವ್ರನ್ನ ಇದು ಸೇವೆ ಮಾಡಕ್ಕೆ ಸೊ ನಮ್ಗೆ ಏನಾದ್ರ ಶಾಪ ತಟ್ಬಿಟ್ರೆ ಅವರು ಕೊಟ್ಬಿಟ್ರೆ ನಮ್ಗೆ ಭಯ ಆಗತ್ತೆ ಅಂತ ಯಾರು ಗೋಪಿಗಳು ಅವ್ರ ಸೇವೆ ಮಾಡಕ್ಕೆ ಬರಲ್ಲ ಬಟ್ ರಾಧಾರಾಣಿ ಒಪ್ಕೊಂತಾರೆ ಸೊ ನಾನೇ ಅವ್ರಿಗೆ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ವಿಶೇಷವಾದ ವ್ಯಂಜನೆ ಅತಿ ಪ್ರೀತಿ ಮತ್ತೆ ವಿಶ್ವಾಸದಿಂದ ಅತಿಥಿ ದೇವೋಭವದಿಂದ ಅವರು ಮಾಡಿ ದುರ್ವಾಸ ಮುನಿಗೆ ಅಡುಗೆನ ಒಪ್ಪಿಸ್ತಾರೆ ಸೊ ಒಪ್ಪಿಸಿದ ತಕ್ಷಣನೇ ದುರ್ವಾಸ ಮುನಿಗೆ ತುಂಬಾ ಆನಂದ ಬಂದ್ಬಿಡುತ್ತೆ ರಾಧಾ ಒಂದು ಆ ಇದು ವ್ಯಂಜನೆ ತಿಂದಾಗ ಊಟ ತಿಂತಾ ಇರ್ತಾರೆ ಸೊ ಗೊತ್ತಾಗತ್ತೆ ಇವರು ರಾಧಾರಾಣಿನೇ ಮಾಡಿದ್ರು ಅಂತ ಸೊ ಅವರು ತುಂಬಾ ಸಂತೋಷದಿಂದ ರಾಧಾರಾಣಿಗೆ ಒಂದು ವರ ಕೊಡ್ತಾರೆ ಏನ್ ಕೊಡ್ತಾರೆ ಅಂದ್ರೆ ನಿನ್ನ ಕೈಯಲ್ಲಿ ಯಾರೇ ಅಡಿಗೆ ತಿಂದ್ರೆ ಮಾಡಿದ ಅಡುಗೆ ತಿಂದ್ರೆ ಅವ್ರಿಗೆ ಆ ಏನೇನ್ ಸಿಕ್ಕತ್ತೆ ಅಂದ್ರೆ ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲಾನು ಸಿಕ್ಬಿಡುತ್ತೆ ಅಂತ ಕೊಟ್ಬಿಡ ಇದು ವರ ಕೊಡ್ತಾರೆ ಸೊ ರಾಧಾ ರಾಣಿಗೆ ನಾನು ಸೇವೆ ರೂಪದಲ್ಲಿ ಮಾಡ್ದೆ ಅಂತ ಅವರು ಒಪ್ಕೊಂತಾರೆ ಸೊ ಇದಾದ ನಂತರ ಏನಾಗತ್ತೆ ಅಂದ್ರೆ ಇಡೀ ವ್ರಜದಲ್ಲಿ ಈ ಸುದ್ದಿ ಹರಡ್ ಬಿಡುತ್ತೆ ಸೊ ಹರಡಿದ ನಂತರ ಅಹ್ ಮಾಯಿಗೆ ಕಿವಿಗೆ ಕೇಳಿಸುತ್ತೆ ಸೊ ಯಶೋಧಿ ಕಿವಿ ಕೇಳಿಸಿದ ತಕ್ಷಣನೇ ಏನ್ ಬರ್ತಾರೆ ಆ ನನ್ನ ಮಗನಿಗೆ ಇದು ಬೇಕು ನನ್ನ ಮಗ ಅಹ್ ಇದು ಆರೋಗ್ಯವಾಗಿರ್ಲಿ ದೊಡ್ಡ ಆಯುಸ್ ಇರ್ಲಿ ಅವನ್ಗೆ ಅನ್ಬಿಟ್ಟು ಕರ್ಕೊಂಡ್ಬರ್ತಾರೆ ಸೊ ರಾಧಾ ರಾಣಿ ಇಲ್ಲಿ ಬರ್ಸಾನ ಅಲ್ಲಿರ್ತಾರೆ ಅಲ್ಲಿ ಕರ್ಕೊಂಬಂದು ರಾಧಾರಾಣಿಯ ಕೈಯಿನ ಇದು ಅಡಿಗೆನ ಅಡ್ಗೆನ ತಿನ್ಸ್ತಾರೆ ಸೊ ಕೃಷ್ಣ ಅದು ಕೂಡ ಒಂದು ಲೀಲೆ ಸೊ ರಾಧಾ ರಾಣಿಯ ತಿಂದು ಭೋಜನ ಮಾಡಿ ಇದನ್ನ ತಿಂದು ಸ್ವೀಕಾರ ಮಾಡಿ ಅವರು ಸಂತೋಷವಾಗ್ತಾರೆ ಇದನ್ನ ಕೇಳಿಸ್ಕೊಂಡು ಆ ಇದು ತಿನ್ ಅಹ್ ಕೃಷ್ಣ ಆಕ್ಚುಲಿ ನಗ್ತಾ ಇರ್ತಾರೆ ಆಕ್ಚುಲಿ ಇದನ್ನು ಕೂಡ ಒಂದು ಲೀಲೆ ರಾಧಾರಾಣಿಯ ಊಟವನ್ನು ತಿನ್ನಕೆ ಸೊ ನಾವು ಕೂಡ ನಾವು ಭಕ್ತರಲ್ಲಿ ಆ ನಾವು ಕೃಷ್ಣನಿಗೆ ನಾವು ಆ ಅಡಿಗೆ ಮಾಡ್ತೀರಿ ಪ್ರಸಾದವನ್ನು ನೈವೇದ್ಯ ಮಾಡ್ತಿರಿ ಸೊ ಆ ಮಾಡುವಾಗ ಯಾವ ಚೇತನೆಯಲ್ಲಿರ್ಬೇಕು ಅಂದ್ರೆ ರಾಧಾರಾಣಿಯನ್ನ ನಾವು ಮೊದಲಿಗೆ ಬೇಡ್ಕೊಬೇಕು ಆ ನನಗೆ ಒಳ್ಳೆ ಪ್ರಜ್ಞೆಯನ್ನು ಕೊಡಿ ಆ ಈ ಅಹ್ ಸೇವೆಯನ್ನ ಕೃಷ್ಣನ್ಗೋಸ್ಕರ ಮಾಡಕ್ಕೆ ಮತ್ತೆ ನನ್ಗೆ ಯಾವುದೂ ಅರ್ಹತೆ ಇಲ್ಲ ಏನಾದ್ರೂ ತಪ್ಪಾದ್ರೆ ಈ ಸೇವೆಯಲ್ಲಿ ದಯವಿಟ್ಟು ನನ್ನ ಶಮಿಸಿ ಅಂತ ಈ ಪ್ರಾರ್ಥನೆ ಸಲ್ಲಿಸುತ್ತಾ ನಾವು ಮಾಡಬೇಕು ಮಾಡದ ನಂತರ ಕೂಡ ನಾವೇನಾದ್ರೂ ತಪ್ಪು ಮಾಡಿದ್ರೆ ಈ ಸೇವೆಯಲ್ಲಿ ದಯವಿಟ್ಟು ಶಮಿಸಿ ರಾಧಾರಾಣಿ ಶ್ರೀಮತಿ ರಾಧಾರಾಣಿ ಅಂತ ಆ ಇದು ಅವ್ರಿಗೆ ನಾವು ಕೇಳ್ಕೊಬೇಕು ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ ಸೊ ರಾಧಾರಾಣಿಯಿಂದ ಎಷ್ಟೋ ಒಂದು ಗುಣಗಳು ಇತ್ತು ಅಂದ್ರೆ ಆ ಹೇಳುತ್ತಾ ಹೇಳುತ್ತಾ ಅದು ಸಾಲಲ್ಲ ಆಮೇಲೆ ಆ ವೃಷಭಾನು ನಂದಿನಿ ಅಂತ ಇನ್ನೊಂದು ಹೆಸರಿದೆ ನೂರ ಎಂಟು ಹೆಸರಿದೆ ರಾಧಾರಾಣಿದು ಸೊ ಅಲ್ಲಿ ಅಹ್ ಆಕ್ಚುಲಿ ವೃಷಭಾನು ನಂದಿನಿ ಅಂತ ಯಾತಕ್ಕೆ ಕರೆಯೋದು ಅಂದ್ರೆ ಆಕ್ಚುಲಿ ರಾಧಾರಾಣಿ ಯಾವಾಗೂ ಸೂರ್ಯ ದೇವನನ್ನ ಪೂಜೆ ಮಾಡ್ತಾ ಇದ್ರಂತೆ ಇಪ್ಪತ್ತೈದು ಆ ರಾಧಾರಾಣಿಯ ಬಣ್ಣ ಆಕ್ಚುಲಿ ಒಂದು ಹೇಳ್ಬೇಕು ಅಂದ್ರೆ ಚಿನ್ನವನ್ನು ಚಿನ್ನವನ್ನು ಕರಗಿಸಿದ್ರೆ ಯಾವ ಇದು ಬಣ್ಣ ಬರುತ್ತೋ ಆ ತರ ಅವರ ಇಡೀ ಶರೀರದ ಅಹ್ ಬಣ್ಣ ಅಂತ ಹೇಳ್ತಾರೆ ಈ ವಿಶೇಷವಾದ ಆ ರಾಧಾರಾಣಿಯ ಚಿನ್ನದ ಇದು ತಪ್ತ ಕಾಂಚನ ಅಂತ ಹೇಳ್ತಾರಲ್ಲ ಸೊ ಚಿನ್ನದ ಅಹ್ ಆಕರ್ಷಣೆಯಿಂದಾನೇನೆ ಮಾತಾಜಿ ಆ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ಹರೆ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ ಆ ಸೊ ಆ ಇದು ಈ ಚಿನ್ನದ ಆಕರ್ಷಣೆ ಉತ್ತ ಈ ಏನ್ ಹೇಳ್ತೀರಾ ಪ್ರಕಾಶ ಅಹ್ ರಾಧಾರಾಣಿಯ ಗುಣದಲ್ಲೇನೆ ಚೈತನ್ಯ ಮಹಾಪ್ರಭು ಅವರು ಬಂದಿದ್ದು ಸೊ ರಾಧಾ ಭಾವನೆಯಲ್ಲೇನೆ ನಮ್ಮ ಚೈತನ್ಯ ಮಹಾಪ್ರಭು ಐನೂರು ವರ್ಷದ ಹಿಂದೆ ಬಂದಿದ್ದು ಅಂತ ಹೇಳ್ತಾರೆ ಸೊ ಇಪ್ಪತ್ತೈದು ಗುಣಗಳು ಇದೆ ಶ್ರೀಮತಿ ರಾಧಾರಾಣಿಯಲ್ಲಿ ನಾನೊಂದ್ ಸ್ವಲ್ಪ ಗುಣಗಳು ಹೇಳ್ತೀನಿ ಅವ್ರನ್ನ ಹೊಗಳದ್ರಲ್ಲಿ ಒಂದು ಮಧುರ ಗುಣ ಮಧುರ ಗುಣ ಅಂದ್ರೆ ನಿಮ್ಗೆಲ್ಲಾ ಗೊತ್ತು ಅವ್ರು ತುಂಬಾ ಮಧುರವಾದವರು ನವ ವಯ ಅಂತ ಹೇಳ್ತಾರೆ ನವ ಯೌವನ ಯಾವಾಗು ಇರ್ತಾರೆ ಮಲೆ ಮತ್ತೆ ಛಲ ಅಪಂಗ ಅಂದ್ರೆ ಅವರ ಕಣ್ಣುಗಳು ಇಲ್ಲಿ ಇಲ್ಲಿ ಹೋಗ್ತಾ ಇರುತ್ತಂತೆ ಯಾರನ್ನ ಹುಡುಕ್ತಾ ಇರ್ತಾರೆ ಕೃಷ್ಣನನ್ನ ಬಿಂಬ ಎನ್ನುವ ಸಾರಿ ಬಿಂಬ ಅಂತೀನಿ ಆ ಚಕೋರಿ ಅಂತ ಒಂದು ಆ ಇದು ಪಕ್ಷಿ ಇದೆ ಬೃಂದಾವನದಲ್ಲಿ ಈಗ್ಲೂ ಕೂಡ ಚಕೋರಾ ಆ ಚಕೋರಿ ಚಕೋರ ಅಂತ ಪಕ್ಷಿಗಳಿದೆ ಸೊ ಅದು ತುಂಬಾ ಚಿಕ್ಕವಾದ ಪಕ್ಷಿ ಸೊ ಆ ಅದರ ಕಣ್ಣುಗಳಿಗೆ ರಾಜರಾಣಿಯ ಕಣ್ಣನ್ನ ಹೋಲಿ ಹೋಲಿಸ್ತಾರೆ ಸೊ ಆ ಕಣ್ಣುಗಳು ಇಲ್ಲಿ ಅಲ್ಲಿ ಹೋ ಹುಡುಕ್ತಾ ಇರುತ್ತಂತೆ ಯಾರನ್ನ ಹುಡುಕ್ತಾ ಇರ್ತಾರೆ ಅದು ಕೃಷ್ಣನನ್ನ ಹುಡುಕ್ತಾ ಇರ್ತಾರೆ ಅಂತ ಹೇಳ್ತಾರೆ ಮತ್ತೆ ಉಜ್ವಲ ಸ್ಮಿತ ರಾಧಾರಾಣಿಗೆ ನಗು ಎಷ್ಟು ಸುಂದರವಾದ ನಗು ಅಂದ್ರೆ ಎಲ್ಲಾರನು ಅಹ್ ದುಃಖದಿಂದ ಆಚೆ ಕರ್ಕೊಂಡ್ ಬರ್ತಾರಂತೆ ಮತ್ತೆ ಅಹ್ ಲಜ್ಜಾ ಶೀಲ ಅಂತ ಹೇಳ್ತಾರೆ ರಾಧಾರಾಣಿಯ ಒಂದು ಗುಣ ಸೊ ಈ ಲಜ್ಜಾ ಶೀಲ ಅಂದ್ರೆ ಅವ್ರಿಗೆ ನಾಚಿಕೆ ಇದೆ ಅಂತ ಧೈರ್ಯ ಅಂದ್ರೆ ಧೈರ್ಯ ಅಂದ್ರೆ ಆ ನಾವು ಹೇಳುವ ಧೈರ್ಯ ಅಲ್ಲ ತುಂಬಾ ತಾಳ್ಮೆಯಿಂದ ಇರ್ತಾರೆ ರಾಧಾರಾಣಿ ರಮ್ಯ ವಕ್ ಅಂತ ಹೇಳ್ತಾರೆ ಇನ್ನೊಂದು ಗುಣ ರಾಧಾರಾಣಿದು ರಮ್ಯ ವಕ್ ಅಂದ್ರೆ ತುಂಬಾ ಆಕರ್ಷಿತವಾದ ಮಾತುಗಳು ರಾಧಾರಾಣಿ ಆಡ್ತಾರೆ ವಿನಿತ ವಿನಿತ ಅಂದ್ರೆ ತುಂಬಾ ಆ ಇದು ಅಹ್ ವಿನಮ್ರತೆಯಿಂದ ರಾಧಾರಾಣಿ ಇರ್ತಾರೆ ಅಂತ ಇಷ್ಟೊಂದು ಸೊ ಇಪ್ಪತ್ತೈದು ಗುಣದ ಇದೆ ನಾನು ಸ್ವಲ್ಪನೇ ಗುಣ ಹೇಳಿದ್ದು ಮತ್ತೆ ರಾಧಾರಾಣಿಯ ಅಷ್ಟಶಕಿಗಳು ಇವರ ಹೆಸರುಗಳು ಏನೇನು ಸೊ ರಾಧಾರಾಣಿಯ ವಿಭಿನ್ನ ಅಂಶಗಳು ಸೊ ಮುಖ್ಯವಾಗಿ ಎಂಟು ಅಷ್ಟಶಕಿ ಇದಾರೆ ಸೊ ಅದರಲ್ಲಿ ಲಲಿತಾ ವಿಶಾಖ ಚಿತ್ರ ಇಂದುಲೇಖ ಚಂಪಕಲಾತ ರಂಗದೇವಿ ತುಂಗ ವಿದ್ಯಾ ಮತ್ತೆ ಸುದೇವಿ ಸೊ ಇವರ ಬಗ್ಗೆ ಆಕ್ಚುಲಿ ಪ್ರತಿಯೊಂದು ಗೋಪಿಯರ ಅವರ ತಂದೆ ತಾಯಿ ಹೆಸರು ಕೊಟ್ಟಿದೆ ಮತ್ತೆ ಯಾವ ಊರಲ್ಲಿ ಅವರು ಇದಾರೆ ಅಂತ ಹೇಳ್ತಾರೆ ಈಗಲೂ ಕೂಡ ನೀವು ಬೃಂದಾವನಕ್ಕೆ ಹೋದಾಗ ಈ ಅಷ್ಟ ಸಖಿಯ ಆ ಇದು ದೇವಸ್ಥಾನಗಳು ಇದೆ ಮತ್ತೆ ಅವರ ಊರುಗಳು ಇದೆ ಲಲಿತಾ ದೇವಿ ಬಂದು ಅವರ ತಾಯಿಯ ಹೆಸರು ಶಾರದಾ ಮತ್ತೆ ಅವರ ತಂದೆ ಹೆಸರು ವಿಶೋ ವಿಶೋಕ ಅಂತ ಲಲಿತಾ ಮತ್ತೆ ವಿಶಾಖ ಅದು ಹೇಳ್ತೀನಿ ಬೇರೆಯವ್ರದೆಲ್ಲ ಇನ್ನೊಂದ್ಸತಿ ಯಾವಾಗಾದ್ರ ಸೊ ಲಲಿತಾ ಅಹ್ ಆಕ್ಚುಲಿ ರಾಧಾ ರಾಣಿಯ ಹೊಲಪನ್ನ ಹುಡುಗಿ ಅಹ್ ಅವ್ರಿಗಿದೆ ಆಮೇಲೆ ಅವರು ಬಟ್ಟೆ ಹಾಕೊಂಡಿರೋದು ನವಿಲ್ ಗಿರಿಯ ಬಟ್ಟೆ ಅಂತ ಆ ಬಣ್ಣ ನವೀಲ್ ಆ ಗಿರಿಯ ಬಣ್ಣ ಅಂತ ಹೇಳ್ತಾರೆ ಸೊ ಆಮೇಲೆ ಅವರು ವೀಣೆಯನ್ನ ಬಾರಿಸೋದ್ರಲ್ಲಿ ನಿಪುಣರಾಗಿರ್ತಾರೆ ಸೊ ಏನ್ ಸೇವೆ ಮಾಡ್ತಾರೆ ರಾಧಾಕೃಷ್ಣನ್ಗೆ ಅವರು ತಾಂಬೂಲವನ್ನು ಕೊಡ್ತಾರೆ ಅಂದ್ರೆ ತಾಂಬೂಲ ಅಂದ್ರೆ ಏನು ವಿಲೆದಳೆ ಅಡಿಕೆ ಅದು ತಾಂಬೂಲ ಅದು ವಿಶಾಖ ಸೊ ವಿಶಾಖ ದೇವಿ ಅವರ ತಾಯಿ ಹೆಸರು ಸುದಕ್ಷಿಣ ಮತ್ತೆ ತಂದೆಯ ಹೆಸರು ಪವನ್ ಗೋಪಾ ಅಂತ ಹೇಳ್ತಾರೆ ಆಮೇಲೆ ಆ ಇವರ ಶರೀರದ ಹೊಲಪು ಆಕ್ಚುಲಿ ಮಿಂಚಿನಂತೆ ಆಮೇಲೆ ಅವರ ಬಟ್ಟೆ ಆ ಇದು ಏನದು ಆ ಬಟ್ಟೆ ಯಾವಾಗು ತಾರೆಗಳಲ್ಲಿ ಆ ಇದು ಆ ಬಣ್ಣದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಅವರು ಮೃದಂಗವನ್ನ ಬಾರಿಸೋದ್ರಲ್ಲಿ ಅವರು ನಿಪುಣರಾಗಿದ್ದಾರೆ ಅವ್ರು ಏನ್ ಸೇವೆ ಮಾಡ್ತಾರೆ ರಾಧಾಕೃಷ್ಣಗೆ ಅವರು ಚಂದನವನ್ನು ಕೊಡ್ತಾರೆ ಚಂದನ ಮತ್ತೆ ಆ ಉಗಾರ್ ಅಂತ ಏನೋ ಇದೆ ಅದು ಆಮೇಲೆ ಆ ಇನ್ನಿತರ ಸೇವೆಗಳನ್ನ ಮಾಡ್ತಾರೆ ಸೊ ಇದು ಲಲಿತಾ ಮತ್ತೆ ವಿಶಾತ ಇನ್ನ ಎಷ್ಟೊಂದಿದ್ದಾರೆ ತುಂಗವಿದ್ಯೆ ಚಿತ್ರದೇವಿ ಎಲ್ಲ ಸೊ ಸೊ ರಾಧಾರಾಣಿ ಬೆಳೀತಾ ಬೆಳಿತಾ ಸೊ ಈ ಎಷ್ಟೊಂದು ಲೀಲೆಗಳಾಗತ್ತೆ ಬೃಂದಾವನದಲ್ಲಿ ಸೊ ಒಂದಿನ ಕೃಷ್ಣ ಆಕ್ಚುಲಿ ರಾಧಾರಾಣಿನೇ ವಿಶೇಷವಾದ ಗೋಪಿ ಅಂತ ಎಲ್ಲಾರ್ಗು ಹೇಳ್ತಾರೆ ಸೊ ಏನಾಗತ್ತೆ ಆ ಕೃಷ್ಣನ್ಗೆ ಒಂದು ಆರೋಗ್ಯ ಕೆಟ್ಟಬಿಡುತ್ತೆ ಸೊ ಹೇಗೆ ಕೇಳುತ್ತೆ ಅಂದ್ರೆ ಅವನ್ಗೆ ಜ್ವರ ಬಂದಿರುತ್ತೆ ಸೊ ಜ್ವರಾನೇ ಹೋಗ್ತಾನೆ ಇರಲ್ಲ ಸೊ ಯಶೋಧ ಎಲ್ಲ ಅಲ್ಲಿ ಇರುವ ವೈದಿಕರನ್ನ ಕರೀತಾರೆ ನನ್ನ ಲಾಲಾಗೇನೋ ಆಗೋಯ್ತು ಅವ್ರಿಗೆ ತುಂಬಾ ಯೋಚನೆ ಬರುತ್ತೆ ಸೊ ಅವಾಗ ಆ ಬಂದು ಅವರೆಲ್ಲ ಪರೀಕ್ಷೆ ಮಾಡ್ತಾರೆ ಕೃಷ್ಣನ್ಗೆ ಸೊ ಕೃಷ್ಣ ಪರೀಕ್ಷೆ ಮಾಡಿದ್ಮೇಲೆ ಹೇಳ್ತಾರೆ ಈ ಪರಿಹಾರ ಮಾಡಿದ್ರೆ ಕೃಷ್ಣಗೆ ಒಳ್ಳೆ ಆರೋಗ್ಯ ಬರುತ್ತೆ ಸೊ ಏನು ಇಲ್ಲ ಆ ಒಂದು ಬಿಂದಿಗೆ ಆ ನೀರು ತಗೊಂಡ್ಬರ್ಬೇಕು ಆ ಬಿಂದಿಗೆ ನೀರು ಹೇಗೆ ಇರ್ಬೇಕು ಅಂದ್ರೆ ಹತ್ತು ಇದು ಆ ತುಂಡಗಳಿರ್ಬೇಕು ಬಟ್ ನೀರು ಅಲ್ಲಿಂದ ಹೋಗ್ಬಾರ್ದು ಆ ಸೊ ಆ ತರ ಬಿಂದಿಗೆ ತಗೊಂಡ್ಬಿಟ್ಟು ಆ ನೀರನ್ನ ಈ ಕೃಷ್ಣನ್ಗೆ ಚಿಮುಕ್ಸಿದ್ರೆ ಆ ಅದು ಹೋಗುತ್ತೆ ಮತ್ತೆ ಯಾರು ತಗೊಂಡ್ಬರ್ಬೇಕು ಅಂದ್ರೆ ಯಾರು ಆ ಇದು ಎಲ್ಲಾ ಅಹ್ ಎಲ್ಲಾರಲ್ಲೂ ಶ್ರೇಷ್ಠವಾದವರು ಪವಿತ್ರವಾದವರು ಅವ್ರ ಮಾತ್ರ ಈ ತರ ಬಿಂದಿಗೆನ ತಗೊಂಬರ್ಬೋದು ಅಂತ ಸೊ ಮಾಯಿಗೆ ಯೋಚನೆ ಬಂದ್ಬಿಡುತ್ತೆ ಈ ತರ ಯಾರ್ ಸಿಗ್ತಾರೆ ಇಲ್ಲಿ ವ್ರಜದಲ್ಲಿ ಆ ಮತ್ತೆ ಈ ಬಿಂದಿಗೆ ಎಲ್ಲ ಇದು ತೂತ್ ಮಾಡಿದ್ರೆ ನೀರು ಹೋಗೇ ಹೋಗುತ್ತೆ ಸೊ ಕೃಷ್ಣನ್ ಇವಾಗ ಆರೋಗ್ಯ ಅಂತೂ ಕೆಟ್ಟಬಿಟ್ಟಿದೆ ಕೃಷ್ಣನ್ಗೆ ನಾವು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಏನಾಗುತ್ತೆ ಅಂದ್ರೆ ಆ ಎಲ್ಲಾರು ಗೋಪಿಗಳೆಲ್ಲ ಉತ್ಸಾಹದಿಂದ ನಾವು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಪ್ರಯತ್ನ ಮಾಡ್ತಾ ಇರ್ತಾರೆ ಇದು ವರಿಷ್ಠ ಗೋಪಿನೂನು ಇದು ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನ ಚಿಕ್ಕ ಗೋಪಿಗಳೂ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಮಾಡ್ತಾ ಇರೋವಾಗ ಏನಾಗುತ್ತೆ ಯಾರ್ದು ಇದು ಸಫಲವಾಗಲ್ಲ ಎಲ್ಲಾರು ಬ್ಯಾಲೆನ್ಸ್ ಮಾಡ್ಕೊತಾರೆ ಮತ್ಗೆಲ್ಲ ಇದು ಅಹ್ ಅದು ಮಾಡ್ದವಾಗ ಎಲ್ಲಾ ನೀರು ಅವ್ರ ತಲೆ ಮೇಲೆ ಬಿಟ್ಬಿಡುತ್ತೆ ಸೊ ಎಲ್ಲಾರ್ಗುನು ಬೇಜಾರಾಗಿ ಹೋಗುತ್ತೆ ನಾವು ಏನು ಸೇವೆ ಆಗಲ್ಲ ಕೃಷ್ಣನ ಅಂತ ರಾಧಾ ರಾಧಾರಾಣಿಯ ಇದು ಚಾನ್ಸ್ ಬರುತ್ತೆ ಸೊ ರಾಧಾರಾಣಿಗೂ ಆತರ ಇದು ಎಲ್ಲ ಹೋಲ್ಸ್ ಮಾಡಿರುವ ಮಟ್ಕೆನ ಕೊಡ್ತಾರೆ ನೀರ್ ಹಾಕಿ ಸೊ ಅವಾಗ ನೋಡ್ತಾರೆ ಅವಳ್ಗುನು ನೀರ್ ಬಿಟ್ಬಿಡುತ್ತೆ ಅಂತ ಅನ್ಕೊಂತಾರೆ ನೋಡಿದ್ರೆ ರಾಧಾರಾಣಿ ರಾಣಿ ತಲೆ ಮೇಲೆ ಒಂದು ನೀರು ಬೀಳಲ್ಲ ಆಮೇಲೆ ಆ ಮಟ್ಕೆನ ಆ ಇದು ತುಂಬಾನೇ ಚೆನ್ನಾಗೆ ತಗೊಂಬಂದು ಕೃಷ್ಣನ ಹತ್ರ ತಗೊಂಡ್ಬಂದು ನೀರನ್ನ ಪ್ರೋಚನೆ ಮಾಡ್ತಾರೆ ಸೊ ಇಡೀ ವ್ರಜದಲ್ಲಿ ಈ ಲೀಲೆ ಆದ ಮೇಲೆ ರಾಧಾ ರಾಣಿಯೇ ಎಲ್ಲಾ ಶ್ರೇಷ್ಠ ಪವಿತ್ರ ಅಂತ ಎಲ್ಲಾರ್ಗು ಗೊತ್ತಾಗತ್ತೆ ಸೊ ಈ ತರ ಲೀಲೆಗಳು ರಾಧಾಕೃಷ್ಣ ದಿನನಿತ್ಯವಾಗಿ ಆ ಹಾಡ್ತಾ ಇದ್ರು ಅಂತ ಹೇಳ್ತಾರೆ ಸೊ ಎಷ್ಟೊಂದು ಲೀಲೆಗಳಿದೆ ಸೊ ನಾವು ಏನು ಕಲಿಬೇಕು ರಾಧಾರಾಣಿಯಿಂದ ಆ ಇನ್ನೊಂದು ಒಂದು ಮಹಾತ್ಮ್ಯ ರಾಧಾರಾಣಿ ಕೃಷ್ಣನ್ಗೋಸ್ಕರ ಏನಾದ್ರ ಮಾಡ್ಬೋದು ಅಂತ ಹೇಳ್ತಾರೆ ಆ ಸೊ ಅವರು ಅಹ್ ಕೃಷ್ಣ ವ್ರಜವನ್ನು ಬಿಟ್ಟು ಹೋದ ಮೇಲೂ ಕೂಡ ಈ ಗೋಪಿಗಳು ಮತ್ತೆ ರಾಧಾರಾಣಿ ಕೃಷ್ಣನ ವಿರಹದಿಂದ ಅಳ್ ಅಳ್ತಾ ಇನ್ನ ಜಾಸ್ತಿ ಕೃಷ್ಣನನ್ನ ನೆನೆಸ್ಕೊಂತ ಇದ್ರಂತೆ ವ್ರಜ ಗೋಪಿಗಳು ಸೊ ನಾವೂನು ಕೂಡ ರಾಧಾ ರಾಣಿಯ ಅಂಶ ಹೇಳ್ಬೇಕು ಅಂದ್ರೆ ಆ ಸೊ ಹೇಗೆ ತಾಯಿ ಕರುಣಮಯಿ ನಾವುನು ಆ ಕರುಣೆ ಭಾವವನ್ನು ಇದು ಬೆಳೆಸ್ಬೇಕು ಅಂತ ಹೇಳ್ತಾರೆ ಸೊ ರಾಧಾ ತತ್ವ ಅರ್ಥ ಮಾಡ್ಕೊಳೋದು ತುಂಬಾ ಕಠಿಣವಾದ ತತ್ವ ಬಟ್ ನಮ್ಮ ಆಚಾರ್ಯರು ನಮ್ಗೆ ಕತೆ ಮೂಲಕ ಮತ್ತೆ ಉದಾಹರಣೆಯ ಮೂಲಕ ನಮ್ಗೆ ಅರ್ಥ ಮಾಡಿಸಿಕೊಂತ ಇದಾರೆ ಅಹ್ ಬಟ್ ತಾಯಿಯಿಂದ ನಾವ್ ಏನ್ ಬೇಡಬೇಕು ಸೊ ಇನ್ನೊಂದು ಕತೆ ಹೇಳ್ತೀನಿ ಸೊ ರಾಧಾಷ್ಟಮಿ ಅಹ್ ಎಲ್ಲಾರು ಕೇಳಿಸ್ಕೊಂತಾರೆ ರಾಧಾಷ್ಟಮಿ ಮಾಡೋದು ತುಂಬಾ ಉತ್ತಮ ಅಂತ ಬಟ್ ಯಾರಿಗೂ ಗೊತ್ತಿರಲ್ಲ ಒಂದಿನ ಏನಾಗತ್ತೆ ಒಂದು ಆ ದೇವಸ್ಥಾನದ ಹತ್ರ ಎಲ್ಲಾರು ಆ ಇನ್ನೇನ್ ರಾಧಾಷ್ಟಮಿ ಮಾಡ್ಬೇಕು ಸಂಭ್ರಮದಲ್ಲಿ ಇರ್ತಾರೆ ಎಲ್ಲ ಇದು ಅಹ್ ಅರೇಂಜ್ಮೆಂಟ್ಸ್ ಮಾಡ್ತಾ ಇರ್ತಾರೆ ಅಡುಗೆ ಮಾಡೋದು ಮತ್ತೆ ಅಲಂಕಾರ ಮಾಡೋದು ಎಲ್ಲ ಆ ಒಂದು ಹೆಣ್ಣು ಮಗು ಅಲ್ಲಿ ಹೋಗ್ತಾ ಇರ್ತಾಳೆ ಅವಳು ಬಂದು ವೈಶ್ಯ ಸೊ ಆ ದಿನ ಅಲ್ಲಿ ಹೋಗ್ತಾ ಇರ್ತಾಳೆ ಅವಳಿಗೆ ಏನೂ ಗೊತ್ತಿರಲ್ಲ ರಾಧಾರಾಣಿ ಅಂದ್ರೆ ಏನು ಆ ಇದೇನ್ ಮಾಡ್ತಾ ಇದ್ದಾರೆ ಅಂತಾನೂ ಗೊತ್ತಿಲ್ಲ ಏನೋ ದೇವಸ್ಥಾನ ಇರ್ಬೇಕು ಏನೋ ಪೂಜೆ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಒಂದ್ ಹತ್ತು ನಿಮಿಷ ಹೋಗಿ ನೋಡೋಣ ಅನ್ಬಿಟ್ಟು ಹೋಗ್ತಾಳೆ ನೋಡಕ್ಕೆ ಸೊ ಹೋಗಿ ನೋಡ್ದವಾಗ ಏನಾಗುತ್ತೆ ಅಂದ್ರೆ ಇದು ಇಷ್ಟು ಸುಂದರವಾಗಿ ಉತ್ಸಾಹ ಭರಿತವಾಗಿ ಎಲ್ಲಾ ಭಕ್ತರು ಈ ತರ ಮಾಡ್ತಾ ಇದಾರೆ ಅಲಂಕಾರ ಮಾಡ್ತಾ ಇದ್ದಾರೆ ಒಬ್ರು ಹೂವಿನ ಅಲಂಕಾರ ಮಾಡ್ತಾ ಇದಾರೆ ಇನ್ನೊಬ್ರು ಅಭಿಷೇಕಕ್ಕೆ ಇದು ತಯಾರು ಮಾಡ್ತಾ ಇರ್ತಾರೆ ಸೊ ಅದನ್ನ ನೋಡ್ಬಿಟ್ಟು ಇವಳುನು ಮುಳುಗೋಗ್ತಾಳೆ ಏನು ಹಬ್ಬದ ಆಚರಣೆಯಲ್ಲಿ ಸೊ ಅವಾಗೆ ಗೊತ್ತಿಲ್ದಿರ ಅವಳು ಉಪವಾಸ ಮಾಡ್ತಾಳೆ ಆಮೇಲೆ ಅವ್ರ ಅವ್ರ ಜೊತೆಗೆ ಎಲ್ಲ ಅಭಿಷೇಕ ಆಗಿ ಎಲ್ಲ ಸಹಾಯ ಮಾಡ್ತಾಳೆ ಮತ್ತೆ ಆ ಪ್ರಸಾದನೂ ಸ್ವೀಕಾರ ಮಾಡ್ತಾಳೆ ಆ ದಿನ ಸೊ ಇದಾದ ನಂತರ ಎಷ್ಟೊಂದ್ ದಿನದ ನಂತರ ಅವಳು ಸೊತೋಗ್ತಾಳೆ ಸೊತೋದವಾಗ ಅವಳ ಪಾಪ ಮಾಡಿದ್ದಕ್ಕೆ ಎಷ್ಟೊಂದು ಆ ನರಕದ ಜನರು ಬರ್ತಾರೆ ತಗೊಂಡು ಹೋಗಕ್ಕೆ ಅವಳ ಇದು ಯಮದೂತರ್ ಆದ್ರೆ ಯಮದೂತರ ಜೊತೆಗೆ ಒಂದೇ ಕ್ಷಣ ವಿಷ್ಣು ದೂತರು ಬಂದ್ಬಿಡ್ತಾರೆ ಸೊ ವಿಷ್ಣು ದೂತರ ಬಂದಿದ ತಕ್ಷಣ ಯಮದೂತರು ಇವ್ರು ಇಷ್ಟೊಂದು ಕೆಟ್ಟ ಕಾರ್ಯ ಪಾಪ ಮಾಡಿದಾರೆ ನೀವ್ ಹೇಗೆ ಬಂದಿದ್ದೀರಾ ಇವ್ಳನ್ನ ವಿಷ್ಣು ಲೋಕಕ್ಕೆ ಕರ್ಕೊಂಡ್ ಹೋಗೋ ಕೋಲೋಕ ವೃಂದಾವನಕ್ಕೆ ಅಂತ ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ ಆ ಈ ವ್ಯಕ್ತಿ ಒಂದು ದಿನ ರಾಧಾಷ್ಟಮಿಯನ್ನ ಆಚರಣೆ ಮಾಡಿದ್ರು ಗೊತ್ತಿಲ್ದಿರ ಮತ್ತೆ ರಾಧಾರಾಣಿಯ ವಿಶೇಷವಾದ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು ಸೊ ರಾಧಾ ಎನ್ನುವ ಹೆಸರನ್ನ ಹೇಳಿದ್ರು ಅದಕ್ಕೆ ನಾವು ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಸೊ ಈ ಕಥೆಯನ್ನ ನಾವು ಏನ್ ಕಲಿಬಹುದು ಅಂದ್ರೆ ಆ ರಾಧಾರಾಣಿ ಎಷ್ಟು ಕೃಪವಂತರು ಅಂದ್ರೆ ಒಂದು ದಿನ ರಾಧಾಷ್ಟಮಿ ಮಾಡಿದ್ದಕ್ಕೆ ಅವರ ಇಡೀ ಪಾಪವನ್ನು ನಾಶ ಆಗಿ ಅವರು ವಾಪಸ್ಸು ಗೋಲೋಕ ಬೃಂದಾವನಕ್ಕೆ ಹೋದರು ಅಂತ ಇಲ್ಲಿ ಕಲಿಬಹುದು ಸೊ ನಾವುನು ರಾಧಾಷ್ಟಮಿ ನಾಳೆ ಬರ್ತಾ ಇದೆ ಸೊ ನಾವು ಯಾವ ಭಾವನೆಯಿಂದ ನಾವು ತಾಯಿಯನ್ನ ನಾವು ಇರಬೇಕು ಇರ್ಬೇಕು ಮತ್ತೆ ಯಾವ ಆ ಇದು ಪ್ರಜ್ಞೆ ಇರ್ಬೇಕು ನಮ್ಗೆ ಸೊ ನಾವು ಸೇವೆ ಭಾವದಲ್ಲಿ ಇರ್ಬೇಕು ತಾಯಿ ನೀವು ಎಷ್ಟೊಂದು ಕೊಟ್ಟಿದ್ದೀರ ನಮ್ಗೆ ಈ ತರ ನಮ್ಗೆ ಝೂಮ್ ಪ್ಲಾಟ್ಫಾರ್ಮ್ ಕೊಟ್ಟಿದೀರ ಎಷ್ಟೊಂದು ಪ್ರವಚನಗಾರರು ಬಂದು ಆ ನಿಮ್ಮ ಕತೆಗಳನ್ನೆಲ್ಲಾ ಮಾತಾಡ್ತಾ ಇದಾರೆ ಕೃಷ್ಣನ್ ಬಗ್ಗೆ ನಾವ್ ಅದ್ರಿಂದ ನಮ್ಗೆ ಎಷ್ಟೊಂದು ನಮ್ಮ ಭಕ್ತಿ ಹೆಚ್ಚುತ್ತಾ ಇದೆ ಸೊ ದಯವಿಟ್ಟು ನಮ್ಗೆ ಇನ್ನ ಮುಂದೆ ನಾವು ಭಕ್ತಿಯಲ್ಲಿ ಮುಂದೆ ಬರಕ್ಕೆ ನಮ್ಗೆ ಸಹಾಯ ಮಾಡು ತಾಯಿ ಮತ್ತೆ ಆ ನಾವು ನಮ್ಮಲ್ಲಿರುವ ಅರ್ಚಡ್ ವರ್ಗಗಳು ಎಲ್ಲ ಹೋಗಲು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀರಿ ಅದಕ್ಕೆ ಸಹಾಯ ಮಾಡು ಅಂತ ನಾವು ಬೇಡ್ಕೊಬೇಕು ಮತ್ತೆ ಕೃಷ್ಣನಿಗೆ ಕೃಷ್ಣನ ಹತ್ರ ಸೇರಕ್ಕೆ ದಯವಿಟ್ಟು ಸಹಾಯ ಮಾಡು ಸೊ ರಾಧಾರಾಣಿ ಆ ದಿನ ವಿಶೇಷ ದಿನಗಳಲ್ಲಿ ನಾವು ಭಕ್ತಿಯ ಜನನಿ ಅಂತ ಹೇಳ್ತಾರೆ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಅಹ್ ರಾ ರಾಧಾಷ್ಟಮಿ ರಾಧಾಷ್ಟಮಿ ಆಗಿರ್ಬೋದು ರಾಮನವಮಿ ಸೊ ಈ ವಿಶೇಷ ದಿನಗಳಲ್ಲಿ ಕೃಪೆ ಜಾಸ್ತಿ ಇದೆ ಸೊ ಮಾಡೋದ್ರಿಂದ ನಮ್ಗೆ ಕೃಪೆನು ಸಿಕ್ಕುತ್ತೆ ಮತ್ತೆ ನಮ್ಮ ಏನು ಮುಂದೆ ಹೋರಕೇನು ಸಹಾಯ ಆಗತ್ತೆ ಅಂತ ಹೇಳ್ತಾರೆ ಸೊ ಆ ಇಷ್ಟು ಹೇಳುತ್ತಾ ನಾನು ಇಲ್ಲಿ ಅಹ್ ನಿಲ್ಲಿಸ್ತೀನಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಸೊ ನಾನು ತಪ್ಪು ಮಾಡಿದ್ರೆ ಏನಾದ್ರೂ ನುಡ್ದಿದ್ರೆ ದಯವಿಟ್ಟು ಶ್ರಮಿಸಿ ಹರೇ ಕೃಷ್ಣ ಹರೇ ಕೃಷ್ಣ ಸುದ್ದಿ ಹರೇ ಕೃಷ್ಣ ನಾನ್ ಹೇಳ್ಬೇಕು ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಕೇಳ್ತಾ ಇದ್ರೆ ಇನ್ನ ಕೇಳ್ಬೇಕು ಅನ್ಸುತ್ತೆ ತುಂಬಾ ಇದೆ ರಾಧಾ ರಾಣಿದು ಇನ್ನ ರಾಧಾಕೊಂಡ್ ಶಾಮ್ಕೊಂಡು ಹೇಗ್ ಬಂತು ಅದರ ಲೀಲೆ ಏನು ಅದು ಒಂದು ಮಣಿಯ ಲೀಲೆನೂ ಇದೆ ಎಷ್ಟೊಂದಿದೆ ಬಟ್ ಒಂದ್ ಕ್ಲಾಸ್ ಆಗಲ್ಲ ಅದು ಹೇಳೋದ್ರಲ್ಲಿ ಆಕ್ಚುಲಿ ಹೇಳಿದ್ದು ನಮ್ಮ ಇಸ್ ಹುಲಿನೆಸ್ ಭಕ್ತಿ ಪುರುಷೋತ್ತಮ ಮಹಾರಾಜ್ ಅಂತ ಇದಾರೆ ನಮ್ಮ ಗು ಇದು ಅವರು ಬರ್ದಿರೋ ಪುಸ್ತಕ ರಾಧಾರಾಣಿ ಅಂತ ಒಂದು ಒಂದನೇ ಭಾಗ ಶ್ರೀಮತಿ ರಾಧಾರಾಣಿ ಒಂದನೇ ಭಾಗದಿಂದ ನಾನು ಹೇಳಿ ಬಗ್ಗೆ ಹೇಳಿದ್ರಿ ನಮಗೂ ಬೇಡ್ಕೊಳ್ಳಿ ಬಿಕಾಸ್ ನನ್ಗೆ ಚೂರು ಗುಣಗಳಿಲ್ಲ ಶ್ರೀಮತಿ ರಾಧಾ ರಾಣಿದು ಬಟ್ ಎಲ್ಲ ವೈಷ್ಣವರು ಪ್ರಾರ್ಥನೆ ಮಾಡಿದ್ರೆ ನಮ್ಮಲ್ಲೂ ಈ ಗುಣಗಳು ಬರುತ್ತೆ ಸೊ ನಾವು ಬೆಳೆಸ್ಕೊಬಹುದು ಅಂತ ಶ್ರೀಮತಿ ರಾಧಾರಾಣಿಯನ್ನ ಆ ಇದು ಬೇಡ್ಕೊಂತೀನಿ ಮತ್ತೆ ವಿಶೇಷವಾಗಿ ನನ್ಗೆ ಆ ಈ ಅವಕಾಶ ಕೊಟ್ಟಿದ್ದಕ್ಕೆ ಶೋಭನಾ ಮಾತಾಜಿ ಮತ್ತೆ ಗೌರ್ಚಂದ್ ಗೋಪಿನಾಥ್ ಪ್ರಭು ಮತ್ತೆ ಎಲ್ಲಾ ನಿತ್ಯ ಭಾಗವತಂ ಸೇವೆಯ ಟೀಮ್ಗೆ ನನ್ನ ಧನ್ಯವಾದಗಳು ನಾಳೆಯಿಂದ ಆ ಈ ಭಾಗವತಮ್ಮಿನ ಮ ಸಪ್ತಾ ಸ್ಟಾರ್ಟ್ ಆಗ್ತಾ ಇದೆ ಸೊ ಮಿಸ್ ಮಾಡಬೇಡಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ಸ್ ಎಲ್ಲಾ ಅರೇಂಜ್ ಮಾಡಿದ್ದಾರೆ ಪ್ರಭುಜಿ ಸಾಯಂಕಾಲ ಸೊ ಅದನ್ನ ಕೇಳಿಸ್ಕೊಳೋದು ನಿಮ್ಗೆ ಇದು ಆಮೇಲೆ ನಾಳೆ ಅಂತೂ ರಾಧಾಶ್ರಮಿ ಮರಿಬೇಡಿ ಎಲ್ಲಾರ್ಗುನು ನಿಮ್ ಮನೆಯಲ್ಲಿರೋರ್ಗುನು ಆದಷ್ಟು ಆಚರಣೆ ಮಾಡಕ್ಕೆ ಸಹಾಯ ಮಾಡಿ ಅರ್ಧ ದಿನ ನಮ್ಮ ಅಮ್ಮ ತುಂಬಾ ಕರುಣಾಮಯಿ ಸೊ ಅಷ್ಟೇ ಅರ್ಧ ದಿನ ಉಪವಾಸ ಮಾತ್ರ ಇದೆ ನಿಮ್ಗೆ ಗೊತ್ತು ಜನ್ಮಾಷ್ಟಮಿ ಅಂದ್ರೆ ಮಧ್ಯರಾತ್ರಿವರೆಗೂ ಕೃಷ್ಣ ಕಠೋರವಾಗಿ ನಮ್ಗೆ ಉಪವಾಸ ಕೊಡ್ತಾರೆ ಸೊ ಅದು ಅವರ ಬಟ್ ತಾಯಿ ತುಂಬಾ ಇದು ಹೇಳ್ಬೋದು ಏನಾದ್ರೂ ಪ್ರಶ್ನೆ ಇದೆ ಏನಾದ್ರೂ ಕೇಳ್ಬೇಕಾ ಅರ್ಥ ಆಯ್ತಾ ಅರ್ಥ ಆಯ್ತು ಮಾತಾಜಿ ಹೇಳಿದ್ರೆ ಸೊ ಆದಷ್ಟು ಆ ರಾಧಿಕಾ ಪ್ರಾರ್ಥನೆ ಮಾಡೋದು ರಾಧಾರಾಣಿಯನ್ನ ನೆನೆಸ್ಕೊಳೋದು ಅವರ ಧ್ಯಾನ ಮಾಡೋದು ಮರಿಬೇಡಿ ನಾಳೆ ವಿಶೇಷವಾದ ಕೃಪೆ ಮತ್ತೆ ರಾಧಾರಾಣಿಯ ಹೆಸರುಗಳಿದೆ ನೂರ ಎಂಟು ಹೆಸರುಗಳು ಮಾತಾಜಿನ ರಿಕ್ವೆಸ್ಟ್ ಮಾಡ್ಕೊತೀನಿ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಸೊ ನೀವು ಅದನ್ನು ಪಠನೆ ಮಾಡ್ಬೋದು ನಾಳೆ ರಾಧಿಕಾ ಅಷ್ಟಕಮ್ಮು ಯಾರಿಗಾದ ಗೊತ್ತಿದ್ರೆ ಅದನ್ನು ನಾಳೆ ಪಠನೆ ಮಾಡ್ಬೋದು ಮತ್ತೆ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಲ್ಲ ನಾಲ್ಕು ಇದು ರೂಪ ಗೋಸ್ವಾಮಿ ಬರ್ದಿರೋದು ರಾಧೆ ಜಯ ಜಯ ಮಾಧವ ದಯಿತೆ ಸೊ ಅದನ್ನು ನೀವು ಹೇಳ್ಬೋದು ನಾಳೆ ಅದು ಗ್ರೂಪ್ ಅಲ್ಲಿ ಹಾಕಿ ಮಾತಾಜಿ ಅರೆ ಕೃಷ್ಣ ಮಾತಾಜಿ ಚಿಕ್ಕದೊಂದ್ ಪ್ರಶ್ನೆ ಅಷ್ಟೊಂದು ಇಷ್ಟಪಟ್ಟಿದ್ರಲ್ವಾ ಕೃಷ್ಣ ಅವರು ಸ್ನೇಹಿತೆನೋದು ಮತ್ತೆ ಪ್ರೇಯಸಿತರೂ ನೋಡ್ತಾರೆ ಬಟ್ ಮದ್ವೆ ಯಾಕೆ ಆಗ್ಲಿಲ್ಲ ಅವರು ರಾಧೆಯನ್ನ ನೋಡಿ ಮಾತಾಜಿ ಅವರ ದಿವ್ಯವಾದ ಲೀಲೆಗಳ ಬಗ್ಗೆ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ ಹೇಳ್ಬೇಕು ಅಂದ್ರೆ ಅವರು ಗೋಲೋಕ ವೃಂದಾವನದಲ್ಲಿ ನಿತ್ಯ ಸಹಪಾಠಿ ಯಾವಾಗು ಅವ್ರ ಜೊತೆಗೇನೆ ನಾರಾಯಣ ಅಂತ ಹೇಳ್ತಿರಿ ಸೊ ಅವ್ರು ಯಾವಾಗೂ ಅವ್ರ ಜೊತೆಗೆ ಇರ್ತಾರೆ ರಾಮ ಸೀತೆಯನ್ನು ಅವರ ಇರ್ತಾರೆ ಸೊ ಈ ಲೀಲೆಯಲ್ಲಿ ಅವರು ಆಕ್ಚುಲಿ ಈ ತರ ಆ ಈ ಲೀಲೆಯನ್ನ ಭಾಗವಹಿಸಿದ್ದಾರೆ ಸೊ ಹೇಳ್ಬೇಕು ಅಂದ್ರೆ ನಾವು ಆ ಮನುಷ್ಯ ರೂಪದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಮನಸ್ಸಿನಿಂದ ಮತ್ತೆ ಇಂದ್ರಿಯಗಳಿಂದ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಬಿಕಾಸ್ ರಾಧಾ ಮತ್ತೆ ಕೃಷ್ಣಗೂನು ಏನು ವ್ಯತ್ಯಾಸ ಇಲ್ಲ ಅವ್ರು ಯಾವಾಗ ಅವರು ಆನಂದಿಸಬೇಕು ರಾಧಾರಾಣಿಯ ಒಂದು ರೂಪದಲ್ಲಿ ಬರ್ತಾರೆ ಹೇಳ್ಬೇಕು ಅಂದ್ರೆ ಇದೆಲ್ಲ ಅವ್ರ ಲೀಲೆ ಶಕ್ತಿ ನಾವು ಇದು ದೊಡ್ಡ ದೊಡ್ಡ ಸಾಧುಗಳು ಸನ್ಯಾಸಿಗಳು ಕೂಡ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಸೊ ನಾವ್ ಇದು ಹೇಳ್ಬೇಕು ಅಂದ್ರೆ ನಾವು ಆ ಇದು ಭಕ್ತರ ರೂಪದಲ್ಲಿ ಹೇಳ ಪ್ರೌಪಾದ್ ಏನ್ ಹೇಳ್ತಾರೆ ಅಂದ್ರೆ ರಾಸಲೀಲೆ ಬಗ್ಗೆ ನಾವ್ ಯಾವತ್ತೂ ಅಹ್ ಐಹಿಕ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ ಬಿಕಾಸ್ ಅದೆಲ್ಲ ಅವರು ಆ ಒಂಥರ ಗುಪ್ತವಾದ ಲೀಲೆಗಳು ಮತ್ತೆ ರಾಧಾಕೃಷ್ಣ ಸಂಬಂಧನೂ ಗೊತ್ತ ಕೂಡ ತುಂಬಾ ಗುಪ್ತವಾದದ್ದು ಅಂತ ಹೇಳ್ಬೋದು ಇಲ್ಲಿ ರಾಧಾ ರಾಣಿ ಆಕ್ಚುಲಿ ಇನ್ನ ಮುಂದೆ ಹೋಗ್ಬೇಕು ಅಂದ್ರೆ ಅವರು ಅಭಿಮನ್ಯು ಅಂತ ಒಬ್ಬ ವ್ಯಕ್ತಿಗೆ ಮದ್ವೆ ಆಗ್ತಾರೆ ಅವರು ಗೋಪಿ ಆಕ್ಚುಲಿ ಅವರುನು ಕೂಡ ಕೃಷ್ಣನ ಒಂದು ಅಂಶ ಕೃಷ್ಣನೇ ವಿಸ್ತಾರ ಆಗಿ ಅಭಿಮನ್ಯು ಆಗೇ ಬರೋದು ಸೊ ಇದು ಅವರ ಲೀಲೆಗಳು ಸೊ ನಮ್ಗೆ ಇಂಪಾರ್ಟೆಂಟು ಅಂದ್ರೆ ರಾಧಾರಾಣಿ ಭಕ್ತಿ ಹೇಗೆ ಮಾಡಿದ್ರು ಕೃಷ್ಣನ ಪ್ರಭುಪಾದ ಹೇಳೋದು ಇದೆ ಸೊ ನಾವ್ ಹೇಗೆ ಭಕ್ತಿ ಮಾಡಬೇಕು ಕೃಷ್ಣನನ್ನ ಪಡಿಬೇಕು ಅಂದ್ರೆ ನಾವು ಅದನ್ನ ಕಲಿಬೇಕು ರಾಧಾರಾಣಿ ಹತ್ರ ಇದು ನಿಮ್ಮ ಉತ್ತರಕ್ಕೆ ಇದು ಸರಿಯಾದ ಆನ್ಸರ್ ಎಲ್ಲ ಗೊತ್ತಿಲ್ಲ ನಿಮ್ ಕನ್ವಿನ್ಸ್ ಇಲ್ಲ ಬಟ್ ಇದೇ ನಮ್ಮ ಇದು ಆಚಾರ್ಯರು ಮತ್ತೆ ನಮ್ಮ ವರಿಷ್ಠ ಜನರು ಹೇಳೋದು ಮತ್ತಜಿ ತೇಜ ರಾಣಿಯವರು ಕೃಷ್ಣನ ಅಂತರಂಗ ಶಕ್ತಿ ಅಂತಾರೆ ಮತ್ತೆಜಿ ಹೌದು ಹೌದು ಮತ್ತೆಜಿ ಅಂತರಂಗ ಶಕ್ತಿ ಆ ಮತ್ತೆಜಿ ಹಲಾದಿನಿ ಶಕ್ತಿ ಅಂತ ಹೇಳ್ತಾರೆ ರಾಧಾ ರಾಣಿ ಇನ್ನೇನಾದರೂ ಪ್ರಶ್ನೆ ಇದಾ ಸೊ ಥ್ಯಾಂಕ್ ಯು ಎಲ್ಲಾರ್ಗೂ ಧನ್ಯವಾದ ಸೊ ಹ್ಯಾಪಿ ರಾಧಾಷ್ಟಮಿ ಇನ್ ಅಡ್ವಾನ್ಸ್ ಎಲ್ಲಾರ್ಗು ಆಮೇಲೆ ನಮ್ಗೂನು ಪ್ರಾರ್ಥನೆ ಮಾಡಿ ನಾವು ಸರಿಯಾದ ಇದು ಚೇತನೆಯಲ್ಲಿ ರಾಧಾಷ್ಟಮಿಯನ್ನ ಆಚರಣೆ ಮಾಡೋದು ತುಂಬಾ ಮುಖ್ಯ ಸುಮ್ಮನೆ ಹಬ್ಬ ಅಂತ ಅದಲ್ಲ ಬಟ್ ಯಾವ ಭಾವನೆಯಿಂದ ಕೃಷ್ಣನ ಸೇವೆ ಮತ್ತು ಭಕ್ತಿಯನ್ನ ಹೆಚ್ಚು ಮಾಡುವ ಈ ಚೇತನೆಯಲ್ಲಿ ಮಾಡೋಣ ಅಂತ ಪ್ರತಿಯೊಬ್ಬರಿಗೂ ನನ್ನ ಇದು ವಿನಂತಿ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ ರಾಣಿ ಫೋಟೋ ಇಲ್ಲಾದ್ರೆ ಮಾಡೋದು ಮಾಡೋದು ಪೂಜೆ ಇದು ಡೌನ್ಲೋಡ್ ಮಾಡ್ಕೊಬಹುದು ಮಾತಾಜಿ ಎಲ್ಲಾದ್ರೂನು ಇಲ್ಲಾದ್ರೆ ರಾಧಾ ಹೆಸರುನು ಬರ್ಕೊಬಹುದು ಬರ್ಕೊಬೋದು ನೀವೆಲ್ಲಾದ್ರ ಬೆಸರು ಫೋಟೋ ಇದು ಇವಾಗ ಎಲ್ಲಾ ಕಡೆ ಸಿಕ್ಕೇ ಗೂಗಲ್ ಮಾಡಿದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವ್ ಇಟ್ಕೊಬಹುದು ಮಾತಾಜಿ ಆಮೇಲೆ ಕಾಂಚನ ಗೌರಾಂಗಿ ಅಂತ ಬರುತ್ತಲ್ಲ ಈ ಮಂತ್ರನ ಸೊ ನಾಳೆ ಇದು ಉಪವಾಸ ಮುರಿಯವಾಗ ನೀವ್ ಮೂರ್ ಸತಿ ಹೇಳ್ಬಿಟ್ಟು ಒಂದು ಹೂವು ಅಟ್ಲೀಸ್ಟ್ ರಾಧಾರಾಣಿಯ ಪಾದ ಕಮಲಕ್ಕೆ ಹಾಕಿ ಇಡ್ಬೋದು ಈ ಅಗರಬತ್ತಿ ಅಷ್ಟೊಂದು ಪೂಜೆ ಮಾಡೋದೇನೋ ಬೇಡ ಒಂದು ಹೂವು ಅಟ್ಲೀಸ್ಟ್ ರಾಧಾರಾಣಿಗೆ ಕೊಡ್ಬೋದಲ್ವಾ ನೀವು ಅವರ ಪಾದ ಕಮಲಕ್ಕೆ ಎಷ್ಟೊಂದು ಕೊಡ್ತಾರೆ ತಾಯಿ ಅಟ್ಲೀಸ್ಟ್ ಒಂದು ಇದು ಅಟ್ಲೀಸ್ಟ್ ನೀವು ಮಾಡಬಹುದು ಇದ್ರೆ ನೀವು ಮಾಡ್ಬೇಕು ಅಂದ್ರೆ ಎಷ್ಟೊಂದು ವ್ಯಂಜನ ರಾಧಾರಾಣಿಗೆ ಇಷ್ಟವಾದ ವ್ಯಂಜನಾನು ಇದೆ ಹೇಳ್ತಾರೆ ಅರಬಿ ಅಂತ ಒಂದು ತರಕಾರಿ ಇದೆ ಸೊ ಅದರ ಪಲ್ಯ ಅವ್ರಿಗೆ ತುಂಬಾ ಇಷ್ಟ ಮತ್ತೆ ಇದು ಸ್ವೀಟಲ್ಲಿ ಅಲ್ಲಿ ನ ಕನ್ನಡ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಆ ಅದು ತುಂಬಾ ಇಷ್ಟ ರಾಧಾರಾಣಿಗೆ ಬಟ್ ಮೇನ್ ಏನು ಅಂದ್ರೆ ನೀವು ಭಕ್ತಿ ಮತ್ತೆ ಭಕ್ತಿಯಿಂದ ಏನೇ ಮಾಡಿದ್ರೆ ರಾಧಾರಾಣಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಜೈ ಜೈ ಶ್ರೀ ರಾಧೆ ಶ್ಯಾಮ್ ಹರೇ ಕೃಷ್ಣ ಹರೇ ಕೃಷ್ಣ ಜೈ ಜಯ ಶ್ರೀ ರಾಧೇ ಶ್ಯಾಮ್ ಹರೇ ಕೃಷ್ಣ